ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ನೆಲಕಡಲೆ, ಬೆಲ್ಲ, ತೆಂಗಿನಕಾಯಿ ಎಲ್ಲ ಹಾಕಿ ಇದು ಮಾಡಲಿಕ್ಕೆ ತುಂಬ ಸುಲಭ, ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತದೆ. ಹಾಯ್ ಫ್ರೆಂಡ್ಸ್, ನಮ್ಮೂರು ಅಡುಗೆ ಮನೆ ಚಾನೆಲ್ಗೆ ಎಲ್ಲರಿಗೆ ಸ್ವಾಗತ. ಈಗ ಇದು ಹೇಗೆ ಮಾಡೋದು ನೋಡುವ. ಈ ಉಂಡೆ ಮಾಡಿಕೊಳ್ಳಲಿಕ್ಕೆ ನಾನು ನೆಲಕಡಲೆ 250 ಗ್ರಾಮ್ ಮತ್ತು 300 ಗ್ರಾಮಿನಷ್ಟು ಬೆಲ್ಲ ತಗೊಂಡಿದ್ದೇನೆ. ಇನ್ನು 3/4 ಕಪ್ಪಿನಷ್ಟು ತೆಂಗಿನ ತುರಿ. ನೀವು ನೆಲಕಡಲೆ ಕಡಿಮೆ ಪ್ರಮಾಣದಲ್ಲಿ ತೆಗೆಯುವುದಾದರೆ ಬೆಲ್ಲ ಕೂಡ ಕಡಿಮೆ ಸಾಕು, ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಈ ನೆಲಕಡಲೆಯನ್ನು ಸ್ವಲ್ಪ ಹುರಿಬೇಕು, ಅದಕ್ಕೆ ನಾನು ಬಾಣಲೆ ಇಟ್ಟಿದ್ದೇನೆ. ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪ. ಇನ್ನು ಕಡಲೆಯನ್ನು ಹಾಕಿಕೊಳ್ಳುವ. ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹುರಿಬೇಕಿದನ್ನು, ಇದು ಕರಚಿ ಹೋಗಬಾರ್ದು. ಕಡಲೆ ಎಲ್ಲ ಈ ಥರ ಗರಿ ಗರಿ ಆಗುವಾಗ ಫ್ಲೇಮನ್ನು ಆಫ್ ಮಾಡಿಕೊಳ್ಬೇಕು ನಾವು. ಇನ್ನೀಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ಇದು ಸ್ವಲ್ಪ ಹುಡಿ ಮಾಡಿ ತರಬೇಕು, ಹೆಚ್ಚು ಫೈನ್ ಪೌಡರ್ ಆಗೋದು ಬೇಡ, ಇದು ಜಸ್ಟ್ ಹುಡಿ ಮಾಡಿ ತಂದರೆ ಸಾಕು. ಈ ಥರ ಇರಬೇಕು ನೋಡಿ. ಈಗ ಕಡಲೆ ಹುರಿದ ಅದೇ ಬಾಣಲೆಗೆ ಬೆಲ್ಲ ಹಾಕ್ತಾ ಇದ್ದೇನೆ. ಇದಕ್ಕೆ 1 ಗ್ಲಾಸಿನಷ್ಟು ನೀರು ಹಾಕಿ ಮೀಡಿಯಂ ಫ್ಲೇಮಿನಲ್ಲಿ ನಾವಿದನ್ನು ಕುದಿಸಿಕೊಳ್ಬೇಕು. ಈಗ ಇದು ಕುದಿ ಬರ್ತಾ ಉಂಟು ನೋಡಿ. ಈಗ ನಮಗಿದು ಬೆಲ್ಲದ ಪಾಕ ಆಗೋದು ಬೇಡ, ಸ್ವಲ್ಪ ಹೊತ್ತು ಕುದಿ ಬಂದರೆ ಮಾತ್ರ ಸಾಕು. ಒಂದೇಳೆ ಪಾಕ ಆಗಲಿಕ್ಕೆಲ್ಲ ಇಟ್ಟರೆ ಉಂಡೆ ಗಟ್ಟಿ ಆಗ್ತದೆ. ನಾವಿಲ್ಲಿ ಸ್ಮೂತ್ ಆಗಿರುವ ಉಂಡೆಯನ್ನು ಮಾಡೋದು, ಆದ ಕಾರಣ ಪಾಕ ಆಗೋದು ಬೇಡ. ಇಷ್ಟಾದರೆ ಸಾಕು ನೋಡಿ. ಈಗ ಇದಕ್ಕೆ ತೆಂಗಿನ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದರಲ್ಲಿ 3 ಹಿಡಿ ಆಗುವಷ್ಟು ತೆಂಗಿನ ತುರಿ ಉಂಟು. ಸ್ವಲ್ಪ ಜಾಸ್ತಿ ಕಡಿಮೆ ಎಲ್ಲ ಆದರೆ ತೊಂದರೆ ಇಲ್ಲ ತೆಂಗಿನ ತುರಿ. ಇನ್ನು ನಾವು ಹುಡಿ ಮಾಡಿಟ್ಟ ನೆಲಕಡಲೆಯನ್ನು ಹಾಕುವ. ಮತ್ತೆ 1/2 ಟೀಸ್ಪೂನ್ನಷ್ಟು ಏಲಕ್ಕಿ ಪೌಡರನ್ನು ಹಾಕ್ತಾ ಇದ್ದೇನೆ ಫ್ಲೇವರಿಗಾಗಿ. ಕೊನೆಯದಾಗಿ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೇನೆ. ಈಗ ಮೀಡಿಯಂ ಉರಿಯಲ್ಲಿ ಇಡಬೇಕು. ಇದನ್ನು ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದರಲ್ಲಿರುವ ನೀರೆಲ್ಲ ಡ್ರೈ ಆಗಬೇಕು, ಅಷ್ಟರ ತನಕ ನಾವು ಕೈಯಾಡಿಸ್ತಾ ಇರಬೇಕು. ಒಂದು 10 ನಿಮಿಷದ ಮೇಲೆ ಬೇಕು ಇದರ ನೀರೆಲ್ಲ ಡ್ರೈ ಆಗಲಿಕ್ಕೆ. ಇದು ಸ್ವಲ್ಪ ನೀರಾರಿ ಈ ಹದಕ್ಕೆ ಬರುವಾಗ ನಾವಿದನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಇದು ಉಂಡೆ ಕಟ್ಟುವ ಹದಕ್ಕೆ ಬರಬೇಕು, ಅಷ್ಟರ ತನಕ ನಾವು ಕೈಯಾಡಿಸಬೇಕು. ಇದೀಗ ಗಟ್ಟಿಯಾಗ್ತಾ ಬರ್ತಾ ಇದೆ. ಈಗ ಇದು ಆಗಿದೆ ನೋಡಿ, ಹೀಗೆ ಆದರೆ ಸಾಕು. ಈಗ ಫ್ಲೇಮನ್ನು ಆಫ್ ಮಾಡಿಕೊಳ್ಳುವ. ಇನ್ನು ಇದು ತಣಿದ ಮೇಲೆ ಉಂಡೆ ಕಟ್ಟಿಕೊಳ್ಬೇಕು ನಾವು. ಈಗ ತಣ್ದಿದೆ, ಈಗ ಉಂಡೆ ಕಟ್ಟಿಕೊಳ್ಳುವ ನಾವು. ಇದೀಗ ಸರಿಯಾಗಿದೆ ನೋಡಿ, ಕೈಗೆಲ್ಲ ಅಂಟುದಿಲ್ಲ. ಇದು ತಣಿದ ಮೇಲೆ ಸಹ ತುಂಬ ಕೈಗೆಲ್ಲ ಅಂಟುತ್ತಾ ಉಂಟು ಅಂತಾದರೆ ಪುನಃ ಒಲೆಯ ಮೇಲಿಟ್ಟು ಸ್ವಲ್ಪ ನೀರು ಆರಿಸಿಕೊಳ್ಬೇಕು. ನಾವು ಈ ಉಂಡೆಯನ್ನು ತಿನ್ನುವಾಗ ಇದರ ಹೊರಭಾಗ ಸ್ವಲ್ಪ ಗಟ್ಟಿಯಾಗಿರ್ತದೆ, ಹಾಗೆ ಒಳಭಾಗ ಸಾಫ್ಟಾಗಿ ಟೇಸ್ಟಾಗಿರ್ತದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಕಾಣುವವರೆಗೂ ಬಾಯ್.